ನಾನು ಇವತ್ತು ಈ ಸ್ಪಾಂಜ್ ಕೇಕ್ನ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಬೋದು ಸಿಂಪಲಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಶುಗರ್ನ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ, ಹಾಗೆ 1/2 ಕಪ್ ಆಯಲ್ಲು ಮತ್ತು ಬಟರ್ ಮಿಲ್ಕು ವೆನಿಗರ್ ಹಾಕ್ಕೊಂಡು ಮಿಲ್ಕ್ನ ಹೊಡ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮೊಸರು, ವೆನಿಲಾ ಎಸೆನ್ಸು, ಬೇಕಿಂಗ್ ಸೋಡಾ ಇಷ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಲ್ಲ ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು, ಆಯಲ್ ಎಲ್ಲ ಫುಲ್ ಕಂಬೈನ್ ಆಗಬೇಕು. ಸೊ ಅದಾದಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ ನಾನೀಗ ಮೈದಾ ತೊಗೊಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ನೀಟಾಗಿ ಚೂರು ಚೂರೆ ಹಾಕ್ಕೊಂಡು ಒಂದು ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಾಗಿ ಬರಬೇಕು. ಸೊ ಅಲ್ಲಿ ತನಕ ನೀವು ತುಂಬ ಒಂದು ಲಂಪ್ಸ್ ಕೂಡ ಇಲ್ದಿರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಹಾಗೆ ನೀವು ಸಿಲಿಕಾನ್ ಮೋಲ್ಡ್ ಅಥವಾ ಕೇಕ್ ಟ್ರೇ ಇದ್ದರೂ ಕೂಡ ಅದಕ್ಕೆ ನೀವು ಆಯಿಲ್ ಗ್ರೀಸ್ ಅಥವಾ ಬಟರ್ ಗ್ರೀಸ್ ಮಾಡಿಕೊಂಡು ನೀವು ಈ ಥರ ಟ್ಯಾಪ್ ಮಾಡಿ ಓವನಲ್ಲಿ 140 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 1-7 ಮಿನಿಟ್ಸ್ ಇಟ್ಟರೆ ನಿಮ್ಮ ಕೇಕ್ ರೆಡಿ ಆಗುತ್ತೆ. ಸೊ ಇಲ್ಲಿ ನೋಡಿ, ನನ್ನ ಆಲ್ರೆಡಿ ಕೇಕ್ ರೆಡಿ ಆಗಿದೆ. ಸೊ ಇದು ಬೆಂದಿದೆಯಾ ಇಲ್ವಾ ಒಳಗೆಲ್ಲ ಅಂತ ನೋಡೋಕ್ಕೆ ನಾನು ನೈಫ್ ಯೂಸ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಬೇಕು ಅಂದರೆ ಸಿಂಪಲಾಗಿ ಮನೇಲೇ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ಮಿಕ್ಕಿರೋದನ್ನ ನಾನು ಇಲ್ಲಿ ಬೌಲ್ಸ್ ಕೂಡ ಹಾಕ್ಕೊಂಡೆ. ಸೊ ನಿಮಗೂ ಇಷ್ಟ ಆಗಿದ್ದರೆ ನಾನು ಫಾಲೋ ಮಾಡೋದನ್ನ ಮಿಸ್ ಮಾಡಿ